ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಸೇರಿದಂತೆ ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಒಟ್ಟು 4.53 ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದೆ ಎಂದು ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ತಿಳಿಸಿದರು. ಪಟ್ಟಣದ ಬಸವೇಶ್ವರ ನಗರದಲ್ಲಿರುವ ಹನಬರ ಸಮಾಜದ ಸಮುದಾಯ ಭವನ ಪೂರ್ತಿಗೊಳಿಸಲು 20 ಲಕ್ಷ ರೂಪಾಯಿಗಳು ಮತ್ತು ಗೊಂದಳಿ ಗಲ್ಲಿಯಲ್ಲಿರುವ ಮರುಗುಬಾಯಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾಗಿರುವ 10 ಲಕ್ಷ ರೂಪಾಯಿಗಳ ಆದೇಶ ಪತ್ರವನ್ನು ಸಮುದಾಯದ ಮುಖಂಡರಿಗೆ ಹಸ್ತಾಂತರಿಸಿ ಅವರು ಮಾತನಾಡುತ್ತಿದ್ದರು. ಪಟ್ಟಣದ ಇಂದಿರಾನಗರ ಮತ್ತು ಭೀಮನಗರದ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ರಸ್ತೆ ಚರಂಡಿ ಹಾಗೂ ಕಾಲೋನಿಗಳಲ್ಲಿ ಕೂಡುವ ರಸ್ತೆ ಸುಧಾರಣೆಗಾಗಿ 1.20 ಕೋಟಿ ರೂಪಾಯಿಗಳು, ಪಟ್ಟಣದ ರಾಮನಗರ ಮಾತಂಗಿಕೇರಿ ಸಂಜಯ್ ನಗರದ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ರಸ್ತೆ ಚರಂಡಿ ಹಾಗೂ ಕಾಲೋನಿಗಳಲ್ಲಿ ಕೂಡುವ ರಸ್ತೆ ಸುಧಾರಣೆಗಾಗಿ 90 ಲಕ್ಷ ರೂಪಾಯಿಗಳು, ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಿಸಲು 1 ಕೋಟಿ ರೂಪಾಯಿಗಳು, ಪಟ್ಟಣದ ಭೀಮನಗರದಲ್ಲಿರುವ ಸರ್ಕಾರಿ ಶಾಲೆಗೆ 2 ಶಾಲಾ ಕೊಠಡಿಗಳಿಗಾಗಿ 26 ಲಕ್ಷ ರೂಪಾಯಿಗಳು, ಪಟ್ಟಣದ ವೆಂಕಟೇಶ್ವರ ನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಗೆ 2 ಕೊಠಡಿಗಳಿಗಾಗಿ 27.80 ಲಕ್ಷ ರೂಪಾಯಿಗಳು, ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ 3 ಕೊಠಡಿಗಳಿಗಾಗಿ 60 ಲಕ್ಷ ರೂಪಾಯಿಗಳು ಸೇರಿದಂತೆ ಚಿಕ್ಕೋಡಿ ಪಟ್ಟಣಕ್ಕೆ ಒಟ್ಟು 4.53 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿಸಲಾಗಿದ್ದು ಈ ಎಲ್ಲ ಕಾಮಗಾರಿಗಳಿಗೂ ಟೆಂಡರ್ ಆಗಿದೆ. ಶೀಘ್ರದಲ್ಲಿಯೇ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರಾಮಾ ಮಾನೆ, ಪುರಸಭೆ ಮಾಜಿ ಅಧ್ಯಕ್ಷ ಪ್ರಭಾಕರ್ ಕೋರೆ, ಚಿದಾನಂದ್ ನೋಗಿನಾಳೆ, ಶೀತಲ್ ಮುಂಡೆ, ಬಾಳಪ್ಪ ನಾಯಿಕ್, ಸಿದ್ರಾಮ್ ಮುಂಡೆ, ದುಂಡಪ್ಪ ಬಾಡ್ಕರ್, ಮಹಾದೇವ್ ಕರೋಲೆ, ಸದಾಶಿವ್ ನಾಯಿಕ್, ಪಾಂಡುರಂಗ್ ನಾಯಿಕ್, ಮನೋಜ್ ಶಿರಗಾವೆ, ಅಜಿತ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. 1 ಕೋಟಿ 20 ಲಕ್ಷ ರೂಪಾಯಿ ಎಷ್ಟು 1 ಕೋಟಿ 20 ಲಕ್ಷ. ಇದು ಟೆಂಡರ್ ಯಾರಿಗಾಗಿತ್ತು ಅಂದರೆ ಮುದ್ದು ಸಮಾಜದಾರಿಗಾಗಿ. ಆಮ್ಯಾಗೆ ಇನ್ನೊಂದು ಚಿಕ್ಕೋಡಿ ಪಟ್ಟಣದ ರಾಮನಗರ್ ಮಾತಂಕೇರಿ ಆಮ್ಯಾಗೆ ಸಂಜಯ್ ನಗರ್ ಪರಿಶಿಷ್ಟ ಜಾತಿ ಕೋಣೆಗಳಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡೋದು 90 ಲಕ್ಷ. ಇದು ಶಾಬೀರ್ ಜಮಾತವರಿಗಾಗಿತ್ತು. ಆಮ್ಯಾಗ ಲೋಕೋಪಿ ಇಲಾಖೆಯಿಂದ ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ಅಂಬೇಡ್ಕರ್ ನಗರದಲ್ಲಿ ಬಾಬು ಸಮ್ಮತ್ ಶೆಟ್ಟಿ ಮಾಡಾಗುತ್ತೆ. ಆಮ್ಯಾಗೆ ಚಿಕ್ಕೋಡಿ ಪಟ್ಟಣದ ಮರುಗುಬಾಯಿ ದೇವಸ್ಥಾನಕ್ಕೆ 10 ಲಕ್ಷ. ಆಮ್ಯಾಗೆ ಬಸವೇಶ್ವರ ನಗರದ ಅನುಭವ ಸಮಾಜ ಕೃಷ್ಣ ಸಮುದಾಯ ಭವನ ಕಟ್ಟಡ ಪೂರ್ತಿಗೊಳಿಸೋದು ಭೀಮನಗರ ಅಲ್ಲಿ 3 ಕೋಟಿ ಬೇಕಾಗಿತ್ತು, ಅಲ್ಲಿ 2 ಕೋಟಿ ಕೊಟ್ಟಿದ್ದೆವು. ಅದಕ್ಕೆ 26 ಲಕ್ಷ ರೂಪಾಯಿ ಕೊಟ್ಟಿದ್ದೆವು. ಆಮೇಲೆ ಇನ್ನೊಂದು ಏನಾಗಿತ್ತು ಅಂದರೆ ಈ ವೆಂಕಟೇಶ ದೇವಸ್ಥಾನ, ಈ ವೆಂಕಟೇಶ ದೇವಸ್ಥಾನದಾಗ ಹುಡುಗರು ಅಲ್ಲಿ ಇದು ಕೂರ್ತಾವೆ, ಸಾಲಿಗೆ ಕೂರ್ತಾರೆ, ಅವ್ರು ತಿಂಗಳ ಬಾಡಿಗೆ ಕರ್ತಾರೆ. ಅದಕ್ಕೆ ಅವ್ರದ್ದು ಒಂದು ಜಾಗ ಇತ್ತು, ಮೊನ್ನೆ ನಾವು ಬಂದಿದ್ದೀವಿ, ನಾವು ಹೋಗಿದ್ದೀವಿ ನೋಡೋದು. ಅದಕ್ಕೆ 2 ರೂಮ್ ಕೊಟ್ಟಿದ್ದೆವು. ಅದಕ್ಕೆ ವೆಂಕಟೇಶ್ವರ ನಗರದ ಏನು ಸಾಲಿಗೆ 2 ರೂಮ 27 ಲಕ್ಷ ರೂಪಾಯಿ ಕೊಟ್ಟಿದ್ದೆವು. ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 3 ಕೊಠಡಿ ಪದವಿ ಪೂರ್ವ ಕಾಲೇಜ್ ಒಟ್ಟು ಎಲ್ಲ ಕೂಡಿ 4 ಕೋಟಿ 53 ಲಕ್ಷ ರೂಪಾಯಿ ಚಿಕ್ಕೋಡಿ ಪಟ್ಟಣ ಕೊಟ್ಟಿದ್ವಿ. 4 ಕೋಟಿ 53 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಹತ್ತು ಲಕ್ಷದಾಗ ಎಲ್ಲ ಟೈಲ್ಸ್ ಆಗ್ಬೇಕು, ಎಲ್ಲ ಆಗ್ಬೇಕು, ಮ್ಯಾಗಿಂದ ಎಲ್ಲ ಬಣ್ಣ ಆಗಿನ ಎಲ್ಲ ಕಂಪ್ಲೀಟ್ ಆಗ್ಬೇಕು. ಅದ್ರ ಮ್ಯಾಗಿನ ಮತ್ತೆ ಕೊಡಕ್ಕೆ ಆಗ್ತದೆ. ಮತ್ತೇನೈತಿ ವಿಷಯ?